ಯಾಕೋ ಜಾಸ್ತಿ ಆಗಿಲ್ಲ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ತಿಂಡಿ ಬಂದು ರೊಟ್ಟಿ ಮಾಡೋಣ ಅಂತ ಇದ್ದೀನಿ, ಹಾಗೆಯೇ ಅದಕ್ಕೆ ಪುಂಡಿ ಸೊಪ್ಪು ಮಾಡೋಣ ಅಂತ ಇದ್ದೀನಿ. ನಿನ್ನೆ ರಾತ್ರಿನೇ ಕಾಳುಗಳೆಲ್ಲ ನೆನೆಸಿ ಇಟ್ಟಿದ್ದೆ, ಹಾಗೆಯೇ ಸಂಜೆನೆ ಏನದು ಬಸಳೆ ಸೊಪ್ಪನ್ನ ಕೊಯ್ದು ಫ್ರಿಜ್ಜಲ್ಲೇ ಇಟ್ಟಿದ್ದೆ. ಹೊರಗಿಟ್ಟರೆ ಬಾಡಿ ಹೋಗಿಬಿಡುತ್ತೆ ಅಂತ ಹೇಳಿ, ನಮ್ಮನೆಯವ್ರ ತಮ್ಮ ಇದ್ದಾನೆ, ಹಾಗಾಗಿ ರೊಟ್ಟಿ ಮಾಡಿ ಪುಂಡಿ ಸೊಪ್ಪು ಮಾಡೋಣ ಅಂತ. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಮಾಡೋದು ಏನು ಮಾಡೋದು ಅಂತ ತಲೆಯಲ್ಲಿ ಓಡ್ತಾ ಇರುತ್ತಲ್ವ. ಮತ್ತು ಅವನಿಗೆ ರೊಟ್ಟಿ ಅಪರೂಪ ಅಲ್ಲ, ಅಂದರೆ ಮನೇಲಿ ಇಲ್ಲಿ ರೊಟ್ಟಿ ತಿಂದಂಗೆ ಅನ್ಸಲ್ಲಲ್ಲ, ಹಾಗಾಗಿ ರೊಟ್ಟಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಇವತ್ತು ರೊಟ್ಟಿ ಜಾಸ್ತಿ ಮಾಡ್ತಾ ಇದ್ದೀನಿ, ಯಾಕಂದರೆ ಎರಡು ಹೊತ್ತಿಗೂ ಬೇಕಲ್ಲ, ಅದಕ್ಕೇ ರೊಟ್ಟಿನ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ತುಂಬ ಜಾಸ್ತಿ ಮಾಡಿ ಮಾಡಿ ಈಗ ಅಲ್ಪ ಸ್ವಲ್ಪ ಮಾಡೋಕ್ಕೆ ಕೈಯೇ ಬರಲ್ಲ, ಆ ಥರ ಆಗಿಬಿಟ್ಟಿದೆ. ಏನು ಮಾಡಿದ್ರೂ ಉಳಿಯುತ್ತೆ ಒಂದು ಸ್ವಲ್ಪ ದಿನ, ಹಾಗೇ ಆಮೇಲೆ ಎಲ್ಲ ಅಡ್ಜಸ್ಟ್ ಆಗುತ್ತೆ. ತುಂಬ ಕಮ್ಮಿ ಮಾಡೋಕ್ಕೆ ಬರಲ್ಲ, ಆ ಥರ ಆಗಿಬಿಟ್ಟಿದೆ. ತುಂಬ ಕಮ್ಮಿ ಮಾಡೋದಕ್ಕಿಂತ ಮಾಡದೇ ಇರೋದೇ ಒಳ್ಳೆಯದು ಅಂತ ಕೂಡ ಒಂದೊಂದು ಸಲ ಅನಿಸುತ್ತೆ. ಅಕ್ಕಿ ಹಿಟ್ಟು ಕೂಡ ಖಾಲಿ ಆಗ್ತಾ ಬಂದಿದೆ, ಮಾಡಿಸ್ಬೇಕು. ಇನ್ನೇನು ಮಳೆಗಾಲ ಅಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿಸೇ ಇಟ್ಕೊತೀನಿ. ಮನೇಲಿ ಇನ್ಯಾರೂ ಇಲ್ದಿದ್ರೆ ಖರ್ಚುಗಳು ಕೂಡ ಕಡಿಮೆ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಮಾತ್ರ ಮಾಡಿಸೋಣ ಅಂತ ಇದ್ದೀನಿ. ಊರಿಂದ ಬರಬೇಕಿದ್ರೆ ಅಮ್ಮ ಮಾಡಿಸಿ ಕೊಟ್ಟಿದ್ದರು, ಹಪ್ಪಳಕ್ಕೆ ಅಂತ ಅಕ್ಕಿ ತೊಗೊಂಡಿದ್ವಲ್ಲ, ಆ ಅಕ್ಕಿನ ಕ್ಲೀನಾಗಿ ಕೇರಿ ಅದರಲ್ಲಿರೋ ಧೂಳೆಲ್ಲ ತೆಗೆದು ಮಾಡಿಸಿ ಕೊಟ್ಟಿದ್ದರು. ನಾವು ಅಷ್ಟೇ ಒಂದು ಸಲ ಕೇರಿ ಮಾಡಿಕೊಂಡ್ರೆ ತುಂಬ ದಿನ ಹುಳಗಿಳ ಆ ಥರ ಆಗೋದಿಲ್ಲ. ಇನ್ನೇನು 2 ಕೆಜಿ 3 ಕೆಜಿ ಮಾಡಿಸ್ಕೊಂಡ್ರೆ ಸಾಕೋ ಏನೋ ಗೊತ್ತಿಲ್ಲ. ತುಂಬ ಜನ ಹೇಳ್ತಾ ಇದ್ರೆ ಅಕ್ಕಿ ರೊಟ್ಟಿನ ಕಮ್ಮಿ ಮಾಡಿ ಬೇರೆ ಅದು ಮಾಡಿ ಅಂತ, ಇನ್ನು ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೋಳ ಕೂಡ ಇದೆ, ಹಿಟ್ಟು ಕೂಡ ಇದೆ, ಅದನ್ನು ಖಾಲಿ ಮಾಡಿ ಇನ್ನು ಜೋಳ ರಾಗಿ ಎಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಣ, ಗೋಧಿ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬರು ತಿಂದರೆ ಒಬ್ಬರು ತಿಂತಿರ್ಲಿಲ್ಲಲ್ಲ, ಹಾಗಾಗಿ ಎರಡೆರಡು ತಿಂಡಿ ಆಗ್ತಾ ಇತ್ತು. ಇವಾಗ ಒಂದೇ ತಿಂಡಿಗೆ ಬಂದಿದ್ದೀವಿ ನಾವು ಕೂಡ. ಬಸಳೆ ಸೊಪ್ಪು ನನ್ನ ಗಿಡದಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇದೆ, ಅದನ್ನು ಒಂದು ಚಪ್ರ ಹಾಕಿಸ್ಬೇಕು ಅಂತ ಅಂದ್ಕೊತಾನೆ ಇದ್ದೀನಿ. ಚಪ್ರ ಹಾಕೋಕ್ಕೇ ಆಗ್ತಾ ಇಲ್ಲ. ಚಪ್ರ ಹಾಕಿದ್ರೆ ಏನಂದರೆ ಚೆನ್ನಾಗಿ ಹಬ್ಬಿ ಇದಾಗುತ್ತೆ, ಮತ್ತು ಕುಡಿ ಕುಡಿ ಕೊಯ್ಯೋದ್ರಿಂದ ಜಾಸ್ತಿ ಬಿಡ್ತಾ ಹೋಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಈ ಥರ ಕುಡಿ ಕುಡಿನ ಕೊಯ್ದುಬಿಟ್ಟು ಫ್ರಿಜ್ಜಲ್ಲೇ ಇಟ್ಕೊತೀನಿ. ಆ ದಂಟು ಹಾಕಿ ನುಗ್ಗೆಕಾಯಿ ಎಲ್ಲ ಸಾಂಬಾರು ಮಾಡ್ತಾರೆ ಗೊತ್ತಾ, ಆ ಥರ ಕೂಡ ಮಾಡ್ಬೋದು. ಸೌತ್ ಕೇಂದ್ರದವರಿಗೆ ತುಂಬ ಇಷ್ಟ ಇದು. ನಮ್ಮ ಮನೇಲಿ ಒಬ್ಬರು ಸುಕ್ರಮ್ಮ ಅಂತ ಇದ್ದರು, ಅವ್ರು ಯಾವಾಗೂ ಅಷ್ಟೇ ಅವರು ಎಲೆಕ್ಕಿಂತನೂ ಆ ದಂಟನ್ನು ಉದ್ದುದ್ದ ಕೊಯ್ಕೊಂಡು ಹೋಗಿ ಸಾಂಬಾರು ಮಾಡ್ತಾಯಿದ್ರು. ನನಗೆ ಅಷ್ಟು ದಂಟು ಅಷ್ಟು ಇಷ್ಟ ಆಗೋದಿಲ್ಲ. ಶ್ರೇಯು ಇದ್ದಾಗ ಕೂಡ ಅಷ್ಟೇ ಆ ದಂಟು ಅಷ್ಟು ತಿಂತಾ ಇರಲಿಲ್ಲ ಅವನು, ಇವಾಗ ಅವನಿಲ್ಲಲ್ಲ, ಹಾಗಾಗಿ ದಂಟನ್ನು ಕೂಡ ಹೆಚ್ಚಿ ನಾನು ಪಲ್ಯನ ಮಾಡ್ತಾ ಇದ್ದೀನಿ. ಪುಂಡಿ ಸೊಪ್ಪಿನ ಪಲ್ಯಕ್ಕೆ ನಾನು ಸ್ವಲ್ಪ ಮಸೂರ್ ದಾಲ್ ಹಾಗೇ ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಇದನ್ನು ಹಿಂದಿನ ದಿನ ನೆನೆಸಿ ಇಡಬಾರ್ದು, ಒಂಥರ ಗಂಜಿ ಥರ ಆದಂಗೆ ತುಂಬ ಬೆಂದುಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಅದೊಂದು 2 ಸಲ ತೊಳೆದ್ಬಿಟ್ಟು ನಿಮ್ಮ ಮನೇಲಿ ಏನೇನು ಥರ ಕಾಳಿರುತ್ತೋ ಅದೆಲ್ಲದನ್ನು ಹಾಕಿ ಒಳ್ಳೆ ಪ್ರೋಟೀನ್ ಪಲ್ಯ ಅಂತಲೇ ಹೇಳ್ಬೋದು. ಇದು ಒಂಥರ ತುಂಬಾ ಚೆನ್ನಾಗಿರುತ್ತೆ, ನಾವು ಇದಕ್ಕೆ ಪುಂಡಿ ಸೊಪ್ಪು ಅಂತ ಹೇಳ್ತೀವಿ. ಇವಾಗ ಹೆಚ್ಚಿರೋ ಏನದು ಸೊಪ್ಪುಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಪಾಲಕ್ ಕೂಡ ಹಾಕ್ಬೋದು, ಹರಿವೆ ಕೂಡ ಹಾಕ್ಬೋದು, ಅದೆರಡೂ ಮಿಕ್ಸ್ ಮಾಡಿ ಕೂಡ ಮಾಡಬಹುದು. ಯಾರಾದರೂ ಬಸಳೆ ಸೊಪ್ಪು ಇಲ್ಲ ಅಂದರೆ, ಆದರೆ ಬಸಳೆ ಸೊಪ್ಪಲ್ಲೇ ಚೆನ್ನಾಗಿ ಆಗೋದು. ಆಮೇಲೆ ನೆಲ್ ಬಸಳೆ ಅಂತಾರೆ ಗೊತ್ತಾ, ಬೊಂಬೆ ಬಸಳೆ ಅಂತಾರೆ, ಅದು ಕೂಡ ಚೆನ್ನಾಗಾಗುತ್ತೆ. ನಾನು ಈ ಬಸಳೆ ಇಲ್ದಿದ್ದರೆ ನಮ್ಮ ತೋಟದಲ್ಲಿ ಅದು ಕೂಡ ಇದೆ, ಅದನ್ನು ಕೂಡ ತರಿಸ್ಕೊಂಡು ಮಾಡ್ತೀನಿ. ಬಸಳೆ ಸೊಪ್ಪು ಸ್ವಲ್ಪ ಲೋಳೆ ಆಗುತ್ತಲ್ವ, ಹಾಗಾಗಿ ಬೇಯೋದಕ್ಕೆ ನಾನು ಒಂದು ಚೂರೇ ಚೂರು ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು 2 ವಿಜಲ್ ಚೆನ್ನಾಗಿ ಕೂಗಿಸ್ಕೊಂಡ್ರೆ ಸಾಕು. ನಿನ್ನೆ ತರಕಾರಿ ತೊಗೊಂಡು ಬಂದಿದ್ವಿ, ಅದನ್ನೆಲ್ಲ ಈ ಥರ ಜೋಡಿಸಿ ಇಟ್ಟಿದ್ದೀನಿ.
ಇದನ್ನು ಇವತ್ತು ಫ್ರಿಜ್ಜಿಗೆ ಈಗ ಹಾಕಬೇಕು. ಹಾಗೆಯೇ ತರಕಾರಿ ಬೀಜ ಕೂಡ ತೊಗೊಂಡು ಬಂದಿದ್ದೆ, ಬೀನ್ಸ್ ಬೀಜ ತೊಗೊಬಂದಿದ್ದೀನಿ, ಮತ್ತು ಇದು ಹೀರೆಕಾಯಿ ಬೀಜ ತೊಗೊಬಂದಿದ್ದೀನಿ. ನಮ್ಮನೆ ಹತ್ರನೂ ನೋಡಿ ತರಕಾರಿ ಮಾರೋದಕ್ಕೆ ಅಂತ ಬರ್ತಾರೆ, ನಾನು ಯಾವಾಗಾದರೂ ಅವ್ರ ಹತ್ರ ತೊಗೊತೀನಿ ಎಮರ್ಜೆನ್ಸಿಗೆ, ಇಲ್ಲ ಅಂದರೆ ನಾವು ಸಂತೆಯಲ್ಲಿ ಇಲ್ಲ ಅಂದರೆ ಹೋಗಿ ಅಲ್ಲಿ ಪೇಟೆಯಲ್ಲಿ ಕೂಡ ತೊಗೊಂಡು ಬರ್ತೀವಿ. ಹಾಗೆಯೇ ಬೆಳ್ಳುಳ್ಳಿ ತಂದಿದ್ದೆ ಅಲ್ಲ, ಬೆಳ್ಳುಳ್ಳಿ ಡಬ್ಬ ಕೂಡ ಖಾಲಿ ಮಾಡಿ ಈಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಈಗ ನಾನು ಪಲ್ಯಕ್ಕೆ ರುಬ್ಕೊತಾ ಇದ್ದೀನಿ, ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಹಸಿ ಈರುಳ್ಳಿ ಹಾಕ್ತಾ ಇದ್ದೀನಿ, ಆಮೇಲೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಮತ್ತು ಕಾಳುಗಳೆಲ್ಲ ಒಣಗಿಸಿದ್ವಲ್ಲ, ಅದಕ್ಕೆ ಏನು ಮಾಡಬೇಕು ಅಂದರೆ ಇದಕ್ಕೆ ಒಂದು ಎರಡು ಗೇರು ಬೀಜ ಇರುತ್ತಲ್ವ, ಅದನ್ನು ಹಾಕಿ ಇಡಬೇಕಂತೆ. ಊರಲ್ಲಿ ಚಿಕ್ಕಮ್ಮ ಹಾಗೆ ಮಾಡ್ತಾರಂತೆ, ನಾನು ಯಾವತ್ತೂ ಹಾಕಿರಲಿಲ್ಲ, ನೋಡೋಣ ಅಂತ ಈ ವರ್ಷ ಹಾಕಿ ಇಟ್ಟಿದ್ದೀನಿ. ಹುಳ ಆಗೋದಿಲ್ಲ ಅಂತ ಹೇಳ್ತಾರೆ, ಆದರೆ ನಾನು ಯಾವಾಗಲೂ ಈ ಥರ ದೊಡ್ಡ ಬಾಕ್ಸನ್ನು ಇಳಿಸೋದಿಲ್ಲ, ಇವತ್ತು ಖಾಲಿಯಾಗಿರೋದಕ್ಕೆ ಆ ಬಾಕ್ಸನ್ನು ಇಳಿಸ್ಕೊಂಡಿದ್ದೀನಿ. ಸಣ್ಣ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ, ಬೇಕಾದಾಗ ಅದರಿಂದನೇ ತೆಗಿತೀನಿ. ಹಾಗೆಯೇ ರುಬ್ಬೋದಕ್ಕೆ ಜೀರಿಗೆ, ಕೊತ್ತಂಬರಿ, ಸ್ವಲ್ಪ ಅರಿಶಿನ, ಹಾಗೆಯೇ ಸ್ವಲ್ಪನೇ ಹಸಿಮೆಣಸು ಹಾಕಿ ಇದನ್ನು ಚೆನ್ನಾಗಿ ಈಗ ರುಬ್ಕೊತಾ ಇದ್ದೀನಿ. ಕಾಳು ಮತ್ತು ಸೊಪ್ಪು ಬೇಯಷ್ಟೊತ್ತಿಗೆ ನಾನು ಈ ಕಡೆ ಉಳ್ಳೆ ಕೂಡ ಮಾಡಿಕೊಂಡೆ. ತುಂಬ ಬಿಸಿ ಇತ್ತು, ಅದು ಮುಚ್ಚಳ ತೆಗೆಯೋದಕ್ಕೆ ಬರ್ತಿರಲಿಲ್ಲ, ಹಾಗಾಗಿ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಟೀ ಕುಡಿಯೋಣ ಅಂತ ಹೇಳಿ ಟೀ ಮಾಡ್ಕೊತಾ ಇದ್ದೀನಿ. ಹರೀಶ ಅಲ್ಲಿ ಕೆಳಗಡೆ ಒಂದು ಮೀಟಿಂಗ್ ನಡೀತಾ ಇರುತ್ತೆ, ಹಾಗಾಗಿ ನಾನು ಇಲ್ಲಿ ಮೇಲೆ ಬಂದು ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ. ಹಾಗೆಯೇ ನಂದು ಸ್ವಲ್ಪ ಯೂಟ್ಯೂಬ್ ಕೆಲಸನ ಮಾಡ್ಕೊತಾ ಇದ್ದೀನಿ, ಎಡಿಟಿಂಗ್ ಮಾಡೋಕ್ಕೇ ಆಗ್ತಾ ಇಲ್ಲ, ಹಾಗಾಗಿ ಎಡಿಟಿಂಗ್ ಆಗಿದೆ. ಕೆಲವೊಂದು ಸಲ ಅಪ್ಲೋಡಿನ ಕೆಲಸ ಅದೆಲ್ಲ ಮಾಡ್ಕೊಂಡಿರಲ್ಲ, ಅದೆಲ್ಲ ಒಂದೊಂದ್ಸಲ 10 ಗಂಟೆ ಮೇಲ್ ಮಾಡ್ಕೊಳ್ಳೋದು ಉಂಟು. ಇವತ್ತು ಟೀ ಕುಡಿತಾ ಅತ್ಲಾಗ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಕಾಳು ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿತ್ತು, ಅದಕ್ಕೆ ನಾನೀಗ ರುಬ್ಬಿರೋ ಮಸಾಲನ ಇದಕ್ಕೆ ಹಾಕ್ತಾ ಇದ್ದೀನಿ. ಗಮ್ ಅಂತ ಇದೆ, ಜೀರಿಗೆ ಕೊತ್ತಂಬರಿ ಹಸಿದು ಹಾಕಿದ್ದೆ ಅಲ್ಲ, ಹಾಗಾಗಿ ಒಂದೊಂದು ದಿನ ನಾನು ಸಾಂಬಾರು ಪುಡಿನೇ ಹಾಕಿಬಿಡ್ತೀನಿ. ಇವತ್ತು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇದಕ್ಕೆ ಮಾವಿನಕಾಯಿ ತುರಿದು ಹಾಕಿದರೆ ಕೂಡ ಚೆನ್ನಾಗಿರುತ್ತೆ. ಇವತ್ತು ನನ್ನ ಹತ್ರ ಮಾವಿನಕಾಯಿ ಏನು ಇರಲಿಲ್ಲ, ಹಾಗಾಗಿ ಹುಣಸೆ ರಸನೇ ಹಾಕ್ತಾ ಇದ್ದೀನಿ. ಚೂರು ಹುಣಸೆ ರಸ, ಹಾಗೆಯೇ ಒಂಚೂರು ಬೆಲ್ಲ ಹಾಕಿದ್ರೆ ಸಾಕು. ಆಮೇಲೆ ಇದು ನಾವು ಕಾಳು ನೆನೆಸ್ತೀವಲ್ವ, ಅದರಲ್ಲಿ ಒಂದು 2 ಚಮಚದಷ್ಟು ಮೆಂತೆ ಕೂಡ ಹಾಕಬೇಕು, ಘಮ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಕೆಲವೊಬ್ಬರು ಅಕ್ಕಿ ಹಾಕ್ತಾರೆ ಇದಕ್ಕೆ, ನಾನು ಅಕ್ಕಿ ಹಾಕೋದಿಲ್ಲ, ಬರೀ ಮೆಂತೆ ಮಾತ್ರ ಹಾಕ್ತೀನಿ. ಹಾಗೆಯೇ ಇದನ್ನು ಇದು ಏನದು ಹುಣಸೆ ಕುಡಿ ಇರುತ್ತೆ ಗೊತ್ತಾ, ಅದರಲ್ಲಿ ಕೂಡ ಮಾಡ್ತಾರೆ. ಆಮೇಲೆ ಹುಳಿ ಚಿಕನ್ ಕುಡಿ ಅಂತ ಕೂಡ ಇರುತ್ತೆ, ಅದರಲ್ಲಿ ಕೂಡ ಪುಂಡಿ ಸೊಪ್ಪು ಮಾಡ್ತಾರೆ. ಹುಣಸೆ ಕುಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹುಳಿ ಹುಳಿ ಥರ ಬರುತ್ತೆ, ಆ ಎಳೆಯೇ ಕುಡಿ ನೋಡೋಕ್ಕೆ ಒಂದು ಚಂದ ಅನ್ನಿಸ್ತಿರುತ್ತೆ. ನೀವು ಹಾಗೆ ಬಾಯಲ್ಲಿ ತಿಂದು ನೋಡಿ, ಹುಳಿ ಹುಳಿ ಇರುತ್ತೆ. ನಾನು ಯಾವತ್ತಾದರೂ ಒಂದಿನ ತಂದು ಅದರದ್ದು ಪುಂಡಿ ಸೊಪ್ಪು ಮಾಡಬೇಕು ಅಂತ ಅಂದ್ಕೊತೀನಿ, ಯಾವತ್ತೂ ಮಾಡೋಕ್ಕೇ ಆಗಿಲ್ಲ, ಅಂದ್ಕೊಳ್ಳೋದಷ್ಟೇ ಮಾಡಿದ್ದು ಮಾತ್ರ ಏನೂ ಇಲ್ಲ. ಎಲ್ಲಿ ಹುಡ್ಕೊಂತ ಹೋಗಲಿ ಹುಣಸೆ ಮರನ, ನಮ್ಮನೆಯವ್ರಿಗೆ ಹೇಳಿದ್ರೆ ನಂಗೆ ನಾಲ್ಕು ಬಿಡ್ತಾರೆ ಅಷ್ಟೇ. ನನಗೆ ಹುಣಸೆಕಾಯಿ ಅಂದರೆ ಕೂಡ ತುಂಬಾ ಇಷ್ಟ, ಯಾವಾಗಾದರೂ ಹುಣಸೆಕಾಯಿ ಸೀಸನಲ್ಲಿ ಹುಣಸೆಕಾಯಿ ತಂದುಕೊಡಿ ಅಂತೀನಿ, ಆವಾಗ ಬೈತಾರೆ ನನಗೆ. ಹುಣಸೆಕಾಯಿ, ಹುಣಸೆ ಹಣ್ಣು, ಆಮೇಲೆ ಹುಣಸೆಕಾಯಲ್ಲಿ ದ್ವಾರಣ್ಣು ಅಂತ ಆಗುತ್ತೆ, ಅರ್ಧಂಬರ್ಧ ಹಣ್ಣು ಒಂಥರ ಫ್ಲೋರೆಸೆಂಟ್ ಗ್ರೀನ್ ಕಲರ್ದು ಆಗುತ್ತೆ, ಆ ಕಲರ್ ತಿನ್ ಏನು ಚೆನ್ನಾಗಿರುತ್ತೆ ಗೊತ್ತಾ ನಂಗೆ. ಅದು ನೆನೆಸ್ಕೊಂಡ್ರೆ ಇವಾಗ ಬಾಯಲ್ಲಿ ನೀರು ಬರ್ತಾ ಇದೆ. ಹಾಗೆ ರೊಟ್ಟಿ ಮಾಡಿಬಿಡೋಣ ಅಂತ ರೊಟ್ಟಿ ಮಾಡ್ತಾ ಇದ್ದೀನಿ, ನಮ್ಮನೆಯವರು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ಈಗ ರೊಟ್ಟಿ ಮಾಡ್ತಾ ಇದ್ದೀನಿ. ಹರೀಶ ಇನ್ನೂ ಮೀಟಿಂಗ್ ನಡೀತಾನೆ ಇದೆ.
ನಮ್ಮನೆಯವರು ಕೂಡ ಬಂದರು, ಬೇಗನೆ ಬಂದರು ಅವರು. ಬೆಳಗ್ಗೆ ಏನು ಅಂದ್ಕೊಂಡಿದ್ವಿ ಅಂದರೆ ಬೆಳ್ಳುಳ್ಳಿ ಇತ್ತಲ್ವ, ಇವತ್ತು ಮಧ್ಯಾಹ್ನ ಅನ್ನ ಸಾರು ಮಾಡೋದೇನು ಅಂತ ಹೇಳಿ, ಹರೀಶನ್ನು ಇದ್ದಲ್ಲ ಸ್ವಲ್ಪ ಗೀ ರೈಸ್ ಮಾಡೋಣ ಅಂತ ಬೆಳಗ್ಗೆ ಮಾತಾಡಿದ್ವಿ. ಆಯಿತು, ನೀನೆಲ್ಲ ರೆಡಿ ಮಾಡ್ಕೊ, ನಾನು ಬಂದೊಂದು ಬೆಳ್ಳುಳ್ಳಿ ಬಿಡಿಸ್ಕೊಡ್ತೀನಿ ಅಂತ ಹೇಳಿದರು. ಅದರಲ್ಲಿ ಏನಪ್ಪ ಅಂದರೆ ಬೆಳ್ಳುಳ್ಳಿ ಬಿಡಿಸೋದೇ ತುಂಬ ಟೈಮ್ ತೊಗೊಳ್ಳೋದು, ನಾನು ಅವ್ರು ಬರೋದ್ರೊಳಗೇ ಬೆಳ್ಳುಳ್ಳಿ ಕೂಡ ಬಿಡಿಸ್ತಾ ಇದ್ದೆ. ಆಮೇಲೆ ಎಲ್ಲರದ್ದು ತಿಂಡಿ ಕೂಡ ಆಯಿತು, ಎಲ್ಲರದ್ದು ಆದಮೇಲೆ ನಂದು ಕೂಡ ತಿಂಡಿ ಆಯಿತು. ತುಂಬ ಕಮ್ಮಿ ಪದಾರ್ಥ ಹಾಕಿ ಒಂದು ಒಳ್ಳೆ ರೆಸಿಪಿ ಇದು. ನಮ್ಮ ಲಿಂಗಾಯತರಲ್ಲಿ ಏನಪ್ಪ ಅಂದರೆ ಇದಕ್ಕೆ ಗೀ ರೈಸ್ ಅನ್ನೋದಿಲ್ಲ, ಬಿರಂಜಿ ಅಂತ ಹೇಳ್ತಾರೆ. ನಾ ಗೀ ರೈಸ್ ಅಂದರೆ ನಮ್ಮ ಲಿಂಗಾಯತರಿಗೆ ಗೊತ್ತಾಗೋದಿಲ್ಲ, ಬಿರಂಜಿ ಅಂತಲೇ ತುಂಬ ಫೇಮಸ್ ಇದು. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಇದು ನಮ್ಮ ಗಂಡನ ಮನೆ ಕಡೆ ಮಾಡೋಂಥದ್ದನ್ನು ನಾನಿವತ್ತು ಮಾಡ್ತಾ ಇದ್ದೀನಿ. ತವ್ರ ಮನೆ ಕಡೆ ಸ್ವಲ್ಪ ಬೇರೆ ಥರ ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ಥರದ್ದೆಲ್ಲ ರುಬ್ಬಿ ಹಾಕಿ ಮಾಡ್ತಾರೆ, ತುಂಬ ಗರಂ ಮಸಾಲ ಎಲ್ಲ ಹಾಕಿ ಮಾಡ್ತಾರೆ. ಇನ್ನೊಂದು ದಿನ ಯಾವತ್ತಾದರೂ ಆ ರೆಸಿಪಿ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಪೂಜಾ, ನಮ್ಮ ಚೆನ್ನಾಂಟಿ ಇದ್ದಾಳಲ್ಲ, ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಅದಕ್ಕೆ ನಮ್ಮಲ್ಲಿ ಬದನೆಕಾಯಿ ಎಣ್ಗಾಯಿ ಪಲ್ಯನ ಮಾಡಿ ಅದ್ರ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ, ಮತ್ತು ಆಲೂಗಡ್ಡೆ ಬೀನ್ಸ್ ಹಾಕಿ ಕೂಡ ಸಾಂಬಾರು ಮಾಡ್ತಾರೆ. ಆದರೆ ಹೆಚ್ಚಾಗಿ ಇದು ಎಣ್ಗಾಯಿ ಪಲ್ಯ ಮಾಡೋದೇ ಜಾಸ್ತಿ ನಮ್ಮ ಕಡೆ. ಈ ಕಡೆ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡ್ತಾರೆ. ತುಂಬ ಕಮ್ಮಿ ಪದಾರ್ಥ ಆಗಿ ತುಂಬ ಚೆನ್ನಾಗಿರೋ ಒಂದು ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ದೊಡ್ಡ ದೊಡ್ಡದು ಒಂದು 5-6 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ನಾನು ಗಾಲಿಗಾಲಿ ಹೆಚ್ಕೊಬೇಕು. ಸ್ವಲ್ಪ ಸಣ್ಣ ಸಣ್ಣ ಈರುಳ್ಳಿ ಆದರೆ ಗಾಲಿಗಾಲಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ದೊಡ್ಡದಿತ್ತಲ್ವ, ಅದಕ್ಕೆ ನಾನೇನು ಮಾಡಿದೆ ಮಧ್ಯ ಕಟ್ ಮಾಡಿ ಈ ಥರ ಗಾಲಿ ಹೆಚ್ಕೊಂಡಿದ್ದೀನಿ. ಗಾಲಿಗಾಲಿ ಒಂದು ಬೌಲಷ್ಟು ನಾನು ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈ ಕಡೆ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಫಸ್ಟ್ ಎಲ್ಲ ತರಕಾರಿ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡ್ರೆ, ಆನಂತರ ನಾನು ಅಡುಗೆ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಬಂದು ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಒಂದು 2 ಆಲೂಗಡ್ಡೆ, ಹಾಗೆಯೇ ಒಂದು ಸ್ವಲ್ಪ ಬೀನ್ಸನ್ನು ಕೂಡ ತೊಗೊಂಡಿದ್ದೀನಿ. ಇದು ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿರೋ ಸಾಂಬಾರು ಏನು ಗೊತ್ತಾ, ಇವತ್ತಿನಕ್ಕಿಂತನೂ ನಾಳೆಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಹಾಗೇ ಏನಾದ್ರು ತಂಗ್ಳು ಸಾರು ಊಟ ಮಾಡ್ತೀನಿ ಅಂದರೆ ಈ ಆಲೂಗಡ್ಡೆ ಬೀನ್ ಸಾಂಬಾರು ಮಾತ್ರ ನಾನು ಊಟ ಮಾಡೋದು. ಅದಕ್ಕೆ ಇನ್ನೊಂದು ಥರ ಮಾಡ್ತಾರೆ, ಕುದುಕ್ಲು ಅಂತ ಮಾಡ್ತಾರೆ ಈ ಸಾಂಬಾರಿಗೆ. ಅದನ್ನು ಇನ್ನೊಂದು ಸಲ ನಿಮಗೆ ಹೇಳ್ತೀನಿ. ನಾನು ಕೂಡ ಇದನ್ನು ಮಾಡಿದ್ದೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಬೇಕು, ಅಂದರೆ ತೆಳು ಇರಬಾರ್ದು ಸಾಂಬಾರು, ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ನಾನು ಒಂದು ಲೋಟದಷ್ಟು ಮೊಸರು ದಾಲ್ ತೊಗೊಂಡಿದ್ದೀನಿ, ಹಾಗೆ ಒಂದು ಲೋಟದಷ್ಟು ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ತೊಳೆದು ತರಕಾರಿ ಎಲ್ಲ ಈಗ ಅದನ್ನು ಬೇಯೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಗೀ ರೈಸಿಗೆ ರುಬ್ಬೋದಕ್ಕೆ ಒಂದು 2 ಚಮಚದಷ್ಟು ಗಸಗಸೆ ತೊಗೊಂಡಿದ್ದೀನಿ, ಒಂದು 4-5 ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ, ಹಾಗೆಯೇ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಕಾಯಿತುರಿನ ತೊಗೊಂಡಿದ್ದೀನಿ. ಅಂದರೆ ಬೌಲಲ್ಲಿ ತುಂಬ ಹಾಕಬಾರ್ದು, ಇದಕ್ಕೆ ತುಂಬ ಪದಾರ್ಥ ಹಾಕಿದ್ರೆ ಏನು ಗೊತ್ತಾ, ಒಂಥರ ಮುಖಕ್ಕೆ ಹಾಕಿ ತಿಕ್ಕದಂಗೆ ಅಂತ ಅನಿಸುತ್ತೆ. ಕಾಯಿನೂ ಅಷ್ಟೇ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಬೇಕು. ಇದನ್ನು ನಾನು ನೀರು ಹಾಕಿ ಈ ಥರ ನುಣ್ಣಗೆ ರುಬ್ಬಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ನಾನು ಅದೇ ಮಿಕ್ಸಿ ಜಾರಲ್ಲೇ ಚೂರು ಚೂರು ಕಾಯಿನ ರುಬ್ಬಿ ಇಟ್ಕೊತೀನಿ. ಬೇಕಿದ್ರೆ ನಾವು ಸಾಂಬಾರಿಗೆ ಹುರಿದೆಲ್ಲ ಮುಂಚೆ ಮಾಡ್ತಾಯಿದ್ದಲ್ಲ ಆ ಥರ ಕೂಡ ಮಾಡ್ಬೋದು. ನಾನಿವತ್ತು ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಹಾಗೆ ಒಂಥರ ಒಗ್ಗರಣೆ ಹಾಕಿ ಸಾಂಬಾರು ಮಾಡ್ತೀನಲ್ಲ ಅದೇ ಚೆನ್ನಾಗುತ್ತೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕಾಫಿ ಕುಡಿಯೋಣವಾ ಅಂತ ಕೇಳಿದ್ರು, ಹಾಗಾಗಿ ಕಾಫಿ ಮಾಡಿ ಕೊಡ್ತಾ ಇದ್ದಾರೆ. 3 ಜನಕ್ಕೂ ಕಾಫಿ ಮಾಡ್ತಾರೆ. ಅದಕ್ಕೂ ಮುಂಚೆ ಏನಾಯಿತು ಗೊತ್ತಾ, ಟೀ ಕುಡಿಯೋಣವಾ ಅಂತ ಕೇಳಿದ್ರು ನನಗೆ. ಅದಕ್ಕೆ ನಾನೇನಂದೆ, ಇಲ್ಲ ಕಾಫಿ ಕುಡಿಯೋಣ ಅಂತ ಅಂದೆ. ಯಾಕಂದರೆ ಟೀ ಮಾಡಿದ್ರೆ ನಾನು ಮಾಡಬೇಕಾಗತ್ತೆ, ಕಾಫಿ ಮಾಡಿದ್ರೆ ಅವ್ರು ಮಾಡಬೇಕಾಗತ್ತೆ. ಹಾಗಾಗಿ ಈಗ ಅವರೇ ಕಾಫಿ ಮಾಡ್ತಾಯಿದ್ದಾರೆ ನನಗೆ, ಹರೀಶಂಗೆ ಮತ್ತು ಅವರಿಗೇ. ಹೆಂಗಿದೆ ನನ್ನ ಐಡಿಯಾ? ಅವ್ರಿಗೆ ಗೊತ್ತಾಯಿತು ನನ್ನ ಮುಖ ಒಂದು ಸಲ ನೋಡಿದ್ರು, ಟೀ ಮಾಡಿದ್ರೆ ಅವಳು ಮಾಡಬೇಕಾಗುತ್ತೆ, ಕಾಫಿ ಅಂದರೆ ನಾನು ಮಾಡ್ತೀನಿ ಅಂತೇಳಿ. ನಮ್ಮನೆಯವ್ರು ಕಾಫಿ ತುಂಬ ಚೆನ್ನಾಗಿ ಮಾಡ್ತಾರೆ, ನನಗೂ ಒಂದೊಂದು ಸಲ ಅವ್ರ ಕೈಯಲ್ಲಿ ಕಾಫಿ ಕುಡಿಬೇಕು ಅಂತ ಅನಿಸುತ್ತಲ್ವಾ, ಅದಕ್ಕೆ ಅಂತಲ್ಲ ನನಗೆ ಇವತ್ತು ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಬನ್ನಿ, ಈಗ ಸ್ನಾನ ಎಲ್ಲ ಆಯಿತು, ಈ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನವೂ ಕೂಡ ಆಯಿತು. ಇವಾಗ ಗೀ ರೈಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಬೆಣ್ಣೆ ಹಾಕಬೇಕು, ಹಾಗೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಆಮೇಲೆ ಪಲಾವ್ ಎಲೆ ಹಾಕಿದ್ದೀನಿ, ಒಂದು 5-6 ಎಲೆ ಹಾಕಬೇಕು, ಸ್ವಲ್ಪ ಧಾರಾಳವಾಗಿ ಹಾಕಿ. ಆನಂತರ ಸ್ವಲ್ಪ ಚಕ್ಕೆ ಕೂಡ ಹಾಕಿದ್ದೀನಿ. ನಾನು ಬೆಳ್ಳುಳ್ಳಿನ ಈ ಥರ ತರಿ ತರಿಯಾಗಿ ಜಜ್ಜಿಕೊಂಡಿದ್ದೀನಿ ಅಷ್ಟೇ, ತುಂಬ ನುಣ್ಣಗೆ ಮಾಡ್ಕೊಬಾರ್ದು. ಅದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಾಯಿಗೆ ಸಿಗಬೇಕು, ನಿಮಗೆ ಸಿಗೋದಿಲ್ಲ ಇದು, ಚೆನ್ನಾಗಿ ಹಣ್ಣಿನ ಹಾಗೆ ಬೆಂದಿರುತ್ತೆ. ಆನಂತರ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ ನಂತರ ಇದಕ್ಕೆ ನಾನೀಗ ಈರುಳ್ಳಿ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ಗೆ ಬರೋ ತನಕ ಚೆನ್ನಾಗಿ ಇದನ್ನು ನಾವು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಧಾರಾಳವಾಗಿ ಬೆಣ್ಣೆ ಹಾಕಬೇಕಾಗುತ್ತೆ, ಇಲ್ಲ ಅಂದರೆ ಗೀ ರೈಸ್ ಅಷ್ಟು ರುಚಿಯಾಗಿ ಬರೋದಿಲ್ಲ, ಸಾರಿ ಬಿರಂಜಿ. ಈಗ ಈರುಳ್ಳಿ ಎಲ್ಲ ಕಲರ್ ಬದಲಾಯಿತಲ್ವ, ಅದಕ್ಕೆ ಆವಾಗ ನಾನು ಆ ರುಬ್ಬಿರೋ ಮಿಶ್ರಣನ ಕೂಡ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆ ಹಸಿ ವಾಸನೆ ಎಲ್ಲ ಹೋಗಬೇಕು, ಹೋದ ನಂತರ ನಾನು
ಅದಕ್ಕೆ ಈಗ 1 1/2 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. 1 to 2 ಕಪ್ಪಷ್ಟು ಮಾತ್ರ ನೀರನ್ನು ಹಾಕಬೇಕು, ಒಂಚೂರು ಕಮ್ಮಿ ಹಾಕಬೇಕಾಗುತ್ತೆ. ಸ್ವಲ್ಪ ತುಂಬ ಮೆತ್ತಗಾದರೆ ಚೆನ್ನಾಗಿರೋದೇ ಇಲ್ಲ ಇದು. ಹಾಗಾಗಿ ಎಣ್ಣೆಯಲ್ಲಿ ನಾನೀಗ ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೊತಾ ಇದ್ದೀನಿ. ಹುರಿದೆಲ್ಲ ಆದ ನಂತರ ನಾನು ಅದಕ್ಕೆ 1 1/4 ಕಪ್ಪಷ್ಟು ನೀರನ್ನು, ಬಿಸಿ ನೀರನ್ನು ಹಾಕಿದ್ದೀನಿ. ಬೇಗ ಆಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಕುದಿಬೇಕು. ಒಂಚೂರು ಅಕ್ಕಿ ಬೆಂದ ನಂತರ ಮುಚ್ಚಳ ಹಾಕಿ ಕುಕ್ಕರಲ್ಲಿ 1 ವಿಷಲ್ ಹೊಡೆಸಬೇಕು. ಸಾಂಬಾರು ತುಂಬ ಸಲ ಮಾಡಿದ್ದೆ ಅಲ್ಲ, ಹಾಗಾಗಿ ಸಾಂಬಾರ್ದೇನು ವೀಡಿಯೋ ಮಾಡಲಿಲ್ಲ. ಯಾಕೋ ಬೇಗ ಬೇಗ ಮಾಡಿಬಿಡೋಣ ಅಂತ ಮಾಡಿದೆ. ಸಾಂಬಾರು ಕೂಡ ರೆಡಿ ಆಯಿತು. ಯಾಕಂದರೆ ನಂದು ಎಲ್ಲ ಕೆಲಸ ಆಗಿ ಸ್ನಾನ ಆಗೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ನಾನು 1 ಗಂಟೆ ಮೇಲೆ ಇವತ್ತು ಅಡುಗೆನ ಮಾಡ್ತಾ ಇದ್ದೀನಿ ನೋಡಿ. ಗೀ ರೈಸ್ ಕೂಡ ರೆಡಿ ಆಗಿದೆ, ಈಗ ಊಟ ಮಾಡಬೇಕು. ನಮ್ಮನೆಯವರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು, ಯಾಕಂದರೆ ಇವತ್ತು ನಮ್ಮೂರಲ್ಲಿ ಒಂದೇನೋ ಕೆಲಸ ಇತ್ತು. ಅಂದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದಾರೆ ನಮ್ಮನೆಯವರು, ನಾನು ಹೋಗಬೇಕು ಅಂತ ಅಂದ್ಕೊಂಡೆ. ಅವರು ಮತ್ತು ಅವ್ರ ಫ್ರೆಂಡ್ ಇಬ್ಬರು ಹೊರಟಿದ್ರು, ಹಾಗಾಗಿ ನನ್ನನ್ನು ಬಿಟ್ಟು ಹೋದರು. ಬರ್ತೀನಿ ಅಂದರು ಬಿಟ್ಟು ಹೋದರು. ಹಾಗಾಗಿ ಗೀ ರೈಸ್ನ ಬಿಸಿ ಬಿಸಿ ಇರಬೇಕಿದ್ರೇ ತೆಗೆದೆ. ಇಲ್ಲಾಂದರೆ 1/2 ಗಂಟೆ ಅದು ಚೆನ್ನಾಗಿ ಒಗ್ಗಬೇಕು, ಆವಾಗ ಚೆನ್ನಾಗಿರುತ್ತೆ. ನಿಮಗೆ ನೋಡೋದಕ್ಕೆ ಸ್ವಲ್ಪ ಮೆತ್ತಗೆ ಅನಿಸುತ್ತೆ, ಇಲ್ಲ ಮೆತ್ತಗಿರಲಿಲ್ಲ, ತುಂಬಾ ಚೆನ್ನಾಗಾಗಿತ್ತು. ಖಂಡಿತ ಇದನ್ನು ಟ್ರೈ ಮಾಡಿ. ನಮ್ಮನೆಯವರು ಊರಿಗೆ ಹೋಗಿ ಬಂದು ಕೂಡ ಆಯಿತು ಸಂಜೆ. ಅಮ್ಮ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ತವ್ರ ಮನೆಯಿಂದ ಮಗಳಿಗೆ ಮತ್ತೆ ಏನೇನು ಬಂದಿದೆ ಅಂತ. ಅಮ್ಮ ಬೆಣ್ಣೆ ಕೊಟ್ಟು ಕಳಿಸಿದ್ದಾರೆ, ಹಾಗೆ ಮೊಸರು ಕೊಟ್ಟು ಕಳಿಸಿದ್ದಾರೆ. ಚಿಕ್ಕಮ್ಮ ಉಪ್ಪಿನಕಾಯಿ ಕೊಟ್ಟಿದ್ಲಂತೆ, ಆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಹಾಗೆಯೇ ಹಾಲು ಮತ್ತು ಚಿಪ್ಸ್ ಮಾಡ್ತಾಯಿದ್ರಂತೆ ಅಮ್ಮ. ಇದು ಮನೆಯವ್ರು ಹೋದಾಗ ಒಂದಷ್ಟು ಚಿಪ್ಸ್ ಕೂಡ ಕೊಟ್ಟು ಕಳಿಸಿದ್ರು. ಶ್ರೇಯು ಇದ್ದಿದ್ರೆ ಪಾಪ ಚೆನ್ನಾಗಿ ತಿಂತಾ ಇದ್ದ. ನನಗೆ ಉಪ್ಪು ಖಾರ ಹಾಕಿದ್ದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಚಿಪ್ಸು, ಹಾಗಾಗಿ ಅಮ್ಮ ಹಾಗೇ ಕೊಟ್ಟು ಕಳಿಸಿದ್ರು. ಚಿಕ್ಕಮ್ಮ ನನಗೆ ರಂಗೋಲೆ ತಟ್ಟೆ ತೊಗೊಂಡಿದ್ಲು, ಅದನ್ನು ಅಲ್ಲಿ ಮುಡುಗೂಡಲ್ಲಿ ಇಟ್ಟಿದ್ಲು. ಇವತ್ತು ನಮ್ಮನೆಯವ್ರು ಹೋಗಿದ್ರಲ್ವ, ಅವ್ರ ಹತ್ರ ಅಮ್ಮ ಕೊಟ್ಟು ಕಳಿಸಿದ್ದಾರೆ. ಚಿಕ್ಕಮ್ಮನ ಮನೇಲಿ ಸಣ್ಣ ಸಣ್ಣ ರಂಗೋಲೆ ದೇವ್ರ ಹತ್ರ ಎಲ್ಲ ಚಂದ ಚಂದ ಹಾಕ್ತಾಯಿದ್ಲು, ಹಾಗಾಗಿ ನನಗೂ ಬೇಕು ಅಂತ ಹೇಳಿದ್ದೆ. ಮದುವೆಗೆ ಹೋದಳು ಅವಳು, ಎಲ್ಲ ನೋಡಿ ಈ ಥರದ್ದೆಲ್ಲ ತೊಗೊಬಂದು ಇಟ್ಕೊಂಡಿದ್ಲಂತೆ. ಇವತ್ತು ಕೊಟ್ಟಿದ್ದಾಳೆ. ಆದರೆ ನಮ್ಮನೆಯವ್ರು ಏನಂತಾರೆ ಗೊತ್ತಾ, ಇದರಲ್ಲಿ ಹಾಕಿದ್ರೆ ನಿಂಗೆ ರಂಗೋಲೆ ಎಲ್ಲ ಮರ್ತೋಗ್ಬಿಡುತ್ತೆ, ಯಾವಾಗಾದರೂ ಅಪರೂಪಕ್ಕೆ ಇದರಲ್ಲಿ ಹಾಕು, ಆದರೆ ಕೈಯಲ್ಲೇ ನೀ ರಂಗೋಲೆ ಹಾಕು ಅಂತ. ಯಾಕಂದರೆ ನನಗ ತುಂಬ ಚೆನ್ನಾಗಿ ರಂಗೋಲೆ ಹಾಕೋದನ್ನು ಕಲ್ತಿದ್ದೀನಿ. ಇದು ಏನಪ್ಪ ಅಂದರೆ, ನಾಳೆಗೆ ಇಡ್ಲಿ ರುಬ್ಬಬೇಕು ಇಡ್ಲಿ ಮಾಡೋದಕ್ಕೆ. ಉದ್ದಿನಬೇಳೆ ನೆನೆಸಿ ಇಟ್ಟಿದ್ದೆ. ಇದು ಏನಪ್ಪ ಅಂದರೆ ತೋರಿಸ್ತೀನಿ ನಿಮಗೆ. ಈ ವರ್ಷ ಹೋಳಿಗೆ ಸೀಕರಣಿನೇ ತಿಂದಿರಲಿಲ್ಲ, ಹಾಗಾಗಿ ನಮ್ಮನೆಯವರಿಗೆ ಹೇಳಿದ್ದೆ, ಮಾರಿಗುಡಿ ಹಿಂಭಾಗದಲ್ಲಿ ಹೋಳಿಗೆನ ಮಾರ್ತಾರೆ, ಅಲ್ಲಿ ಹೋಳಿಗೆ ತೊಗೊಂಡು ಬನ್ನಿ ಅಂತ ಹೇಳಿ. ಹಾಗಾಗಿ ತಗೋ ಬಂದಿದ್ದರು ನಮ್ಮನೆಯವರು. ತೋರಿಸ್ತೀನಿ ಹೇಗಿದೆ ಅಂತ, ನಾಳೆ ಹೇಳ್ತೀನಿ ಅದು ಹೇಗಿದೆ ಏನು ಎತ್ತ ಅಂತ. ಇವತ್ತು ಹಾಗೆ ನಿಮಗೆ ತೋರಿಸ್ತೀನಿ ಅಷ್ಟೇ. 15 ಹೋಳಿಗೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ, ಅಷ್ಟು ತೊಗೊಂಡು ಬಂದಿದ್ದಾರೆ ಅಮ್ಮ ನನಗೆ ಅಂತ ಚಿಪ್ಸ್ ಕೊಟ್ಟು ಕಳಿಸಿದ್ದಾರೆ. ಇದಂಗೆ ಎಂಥ ಹೋಳಿಗೆ ಅನ್ನೋದೇ ಗೊತ್ತಾಗಲಿಲ್ಲ, ಹೂರ್ಣದ ಹೋಳಿಗೆನೋ ಕಾಯಿ ಹೋಳಿಗೆನೋ ಏನು ಅಂತ ಗೊತ್ತಾಗಲಿಲ್ಲ. ಹೂರ್ಣನೇ ಅದರಲ್ಲಿ ಇರಲಿಲ್ಲ. ಏನು ಮಾಡೋದು, ಈ ವರ್ಷ ಮಾಡೋಕ್ಕಂತೂ ಆಗಿಲ್ಲಲ್ಲ, ಹಾಗಾಗಿ ಅದನ್ನೇ ತಿನ್ನೋಣ ಅಂತ ನಾಳೆ ಹೋಳಿಗೆ ಶಿಕರಣಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಳ್ಳೋದಲ್ಲ, ಮಾಡ್ತಾ ಇದ್ದೀನಿ, ನಾಳೆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಿಮಗೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.